ನಮ್ಮ ದೇಶದಲ್ಲಿ ಇರುವಂತ ಮಾನ್ಯುಮೆಂಟ್ಸ್ ಬ್ಯೂಟಿನ ಅಪ್ರಿಷಿಯೇಟ್ ಮಾಡೋಕೆ ವರ್ಡ್ಸ್ಗಳು ಕಮ್ಮಿ ಅನ್ಸುತ್ತೆ. 10 to 12 years ಹಿಂದೆ ಬಂದಿದ್ದು ನಾನು, ಅವಾಗ ನೋಡಿದ್ವಿ ಇನ್ನೂ ಕಣ್ಣು ಕಟ್ಟಿದಂಗಿದೆ. ಈ ಶೋರ್ ಟೆಂಪಲ್ ಶಿವಂಗ್ ಡೆಡಿಕೇಟೆಡ್. ಅರ್ಜುನ ಶಿವನನ್ನು ಬೇಡಿ ಪಾಶುಪತ ಅಸ್ತ್ರವನ್ನು ಪಡೆಯುವಂತ ಒಂದು ಸನ್ನಿವೇಶನ ತುಂಬಾ ಚೆನ್ನಾಗಿ ಕಲಲ್ ಕೆತ್ತಿದ್ದಾರೆ ಇಲ್ಲಿ. ಈ ಈಸ್ಟ್ ಕೋಸ್ಟ್ ಅಲ್ಲಿ ಮಹಾಬಲಿಪುರಂ ಒಂದು ಫೇಮಸ್ ಟೂರಿಸ್ಟ್ ಡೆಸ್ಟಿನೇಷನ್, ಇದನ್ನಂತೂ ಮಿಸ್ ಮಾಡಂಗೆ ಇಲ್ಲ. ಫಸ್ಟ್ ಮಹಾಬಲಿಪುರಂ ನಾವು ಫೈರ್ ಅಥಾಸ್ ನೋಡಕ್ ಬಂದಿದೀವಿ. ಇಲ್ಲಿ ದ್ರೌಪದಿ, ಭೀಮ, ಅರ್ಜುನ, ನಕುಲ, ಸಹದೇವ ಹಾಗೆ ಧರ್ಮರಾಜ ಅದು ಕಲ್ಲಿನ ರಥಗಳಿದೆ. ನೋಡೋಕೊಂದು ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಬಿಸಿಲು ಹೊಡಿತಾ ಇದೆ, ಬಟ್ ಸ್ಟಿಲ್ ಓಕೆ. ನೋಡೋಕೊಂದು ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ ಒಂದು ದೊಡ್ಡ ಆನೆದು ಶಿಲೆ ಇದೆ, ಅದನ್ನು ತುಂಬಾನೇ ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ಇರುವಂಥ ಮಾನ್ಯುಮೆಂಟ್ಸ್ ಬ್ಯೂಟಿನ ಅಪ್ರಿಷಿಯೇಟ್ ಮಾಡೋಕ್ಕೆ ವರ್ಡ್ಸ್ಗಳು ಕಮ್ಮಿ ಅನಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆರ್ಕಿಟೆಕ್ಚರಲ್ ಮಾರ್ವೆಲ್. ಹೌದು, ಆ ಹಿಸ್ಟ್ರಿ, ಆ ಒಂದು ನಾಲೆಡ್ಜ್ ನಮ್ಮ ತಲೆಯಲ್ಲಿ ಇದ್ಬಿಟ್ರೆ ಇನ್ನೂ ಬ್ಯೂಟಿಫುಲ್ ಅನಿಸುತ್ತೆ. ಬಹಳನೇ ಖುಷಿ ಆಯಿತು. ಮಹಾಬಲಿಪುರಂ ಇರುವಂತ ಶೋರ್ ಟೆಂಪಲ್ ನೋಡಕ್ ಬಂದಿದೀವಿ. ಅದ ಹತ್ರ ಬರ್ತಾ ಬರ್ತಾನೆ ನೋಡಕ್ಕೊಂದು ತುಂಬಾನೇ ಚೆನ್ನಾಗಿ ಅನಿಸ್ತದೆ. ಅಂಡ್ ಈವನ್ ಬಿಸಿಲು ತುಂಬಾನೇ ಇರೋದ್ರಿಂದ ನಮಗೆ ಫೋಟೋಸ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. 40 rupees ಕೊಟ್ಟು ಏನು ಟಿಕೆಟ್ ತೊಗೊಂಡಿದ್ವು ಅದೇ ಇಲ್ಲೂ ಕೂಡ ಎಂಟ್ರಿ, ನಮಗೆ ಮತ್ತೇನು ಟಿಕೆಟ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಅದೇ ಟಿಕೆಟಿಂದನೇ ಎಲ್ಲ ಕಡೆ ಎಂಟ್ರಿ ಸಿಗತ್ತೆ. ಪೂರ್ವಂಶಿ, ಅವ್ರಿಗೆ ಬಂದಿದ್ಯಾ ಮಹಾಬಲಿಪುರಂ ಹೇಳು? ಮಹಾಬಲಿಪುರಂ ಮಹಾಬಲಿಪುರಂ ಶೋರ್ ಟೆಂಪಲ್ ಪಕ್ಕನೇ ಇರುವಂಥ ಬೀಚ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲೆಗಳೆಲ್ಲ ತುಂಬ ಚೆನ್ನಾಗಿ ಬಂದು ದಡ ಕುಡಿತಾ ಇರ್ತವೆ. ಇಲ್ಲಿಂದ ಆ್ಯಕ್ಸಸ್ ಇಲ್ಲ, ಟೆಂಪಲಿಂದ ಆ್ಯಕ್ಸಸ್ ಇಲ್ಲ, ಬಟ್ ನೋಡೋಕ್ಕೊಂದು ತುಂಬಾ ಚೆನ್ನಾಗಿ ಕಾಣುತ್ತೆ. ದೂರದಲ್ಲಿ ಬೋಟ್ಗಳೆಲ್ಲ ಇದ್ದಾವೆ. ಆ್ಯಂಡ್ 10 to 12 years ಹಿಂದೆ ಬಂದಿದ್ದು ನಾನು, ಅವಾಗ ನೋಡಿದ್ವಿ ಇನ್ನೂ ಕಣ್ಣು ಕಟ್ಟಿದಂಗಿದೆ. ಅದೇ ಥರ ಈಗಲೂ ಕೂಡ ಅನ್ನಿಸ್ತಾ ಇದೆ, ಚೆನ್ನಾಗಿದೆ. ಈ ಶೋರ್ ಟೆಂಪಲ್ಲು ಶಿವಂಗ್ ಡೆಡಿಕೇಟೆಡ್, ಲಾರ್ಡ್ ಶಿವಂಗೆ. ಮಿಸ್ ಮಾಡೋಂಗೆ ಇಲ್ಲ. ಇದು ಮಹಾಬಲಿಪುರಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸ್ ಇದು. ಕೆತ್ತನೆ, ಆ ಒಂದು ಫೈನ್ ಕೆತ್ತನೆಗಳೆಲ್ಲ ಸ್ವಲ್ಪ ಹಾಳಾಗಿದೆ, ಆದ್ರೂ ದೂರದಿಂದ ಇರ್ಬೋದು ಹತ್ತಿರದಿಂದ ಇರ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಅರ್ಜುನ ಶಿವನನ್ನು ಬೇಡಿ ಪಾಶುಪತ ಅಸ್ತ್ರವನ್ನು ಪಡೆಯುವಂಥ ಒಂದು ಸನ್ನಿವೇಶನ ತುಂಬಾ ಚೆನ್ನಾಗಿ ಕಲಲ್ಲಿ ಕೆತ್ತಿದ್ದಾರೆ. ಇಲ್ಲಿ ಒಂದು ದೊಡ್ಡ ಆನೆ, ಒಂದು ಪುಟಾಣಿ ಆನೆ, ಮತ್ತು ಅರ್ಜುನ ಕೂತ್ಕೊಂಡು ತಪಸ್ ಮಾಡ್ತಿರೋದು, ಶಿವನನ್ನು ಕೇಳ್ಕೊಳ್ತಿರೋದು ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ. ಪಕ್ಕನೆ ಒಂದು ಕೇವ್ ಟೆಂಪಲ್ ಇದೆ. ಕೃಷ್ಣಾಸ್ ಬಟರ್ ಬೌಲ್ ನೋಡಕ್ ಬಂದಿದೀವಿ. ಇದೊಂದು ತುಂಬಾ ಚೆನ್ನಾಗಿದೆ. ಅದು ಯಾವ ನ್ಯಾಚುರಲ್ ಫೋರ್ಸ್ ಇಂದ ನಿಂತಿದೆ ಅಂತ ಗೊತ್ತಿಲ್ಲ, ಬಟ್ ನೋಡಕ್ಕೊಂದು ತುಂಬಾ ಚೆನ್ನಾಗಿದೆ. ಮಂಟಪದಲ್ಲಿ ಕೃಷ್ಣ ಎಡದೆ ಕೈಯಲ್ಲಿ ಗೋವರ್ಧನ ಎತ್ತಿರೋದನ್ನ ನಾವಿಲ್ಲಿ ಕೃಷ್ಣ ಮಂಟಪದಲ್ಲಿ ನೋಡ್ಬೋದು.
ಮಹಿಷಾಸುರ ಮರ್ದಿನಿ ಕೇವ್ ಪಕ್ಕದಲ್ಲೇ ಲೈಟ್ ಹೌಸ್ ಇದೆ, ಫಸ್ಟ್ ಅದನ್ನ ನೋಡ್ಕೊಂಡು ಬಂದ್ಬಿಡೋಣ. It's a must visit. ಲೈಟ್ ಹೌಸ್ ಪಕ್ಕನೆ ಮಹಿಷ ಮರ್ದಿನಿ ಕೇವ್ ಟೆಂಪಲ್ ಮೇಲ್ಗಡೆ ಈಶ್ವರನ ದೇವಸ್ಥಾನ ಇದೆ, ತುಂಬಾನೇ ಚೆನ್ನಾಗಿದೆ. ಮಹಾಬಲಿಪುರಂ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು. ನಮ್ಮ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.